ಕೊಲಂಗೂರು ಸೀನಣ್ಣವರ ಸಹೋದರರು ಆದಂಥ ಶಿವಣ್ಣವರೇ, ಎಲ್ಲ ತಾಲೂಕಿನಾದ್ಯಂತ ಕ್ರೀಡೆ ಮತ್ತು ದೇವಾಲಯದ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡ್ತಾಯಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ರವರೇ, ಪ್ರಕಾಶ್ ಅಣ್ಣವರೇ, ವೆಂಕಟೇಶ್ ಮತ್ತು ನಾರಾಯಣಸ್ವಾಮಿ ಅವರೇ, ನಮ್ಮ ಸ್ನೇಹಿತರು ಮಾಜಿ ಜಿಲ್ಲಾ ಪಂಚಾಯತ್ ಅಂತ ರಾಜಗೋಪಾಲ್ರವರೇ, ಜಹೀರ್ರವರೇ, ಮಂಜುನಾಥ್ರವರೇ, ಏನು ಈ ಒಂದು ಟೂರ್ನಿಮೆಂಟು ಆಯೋಜನೆ ಮಾಡಬೇಕಂತ ನಮ್ಮ ದಿಟ್ಟ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಚಂಗರಾಜ್ ಶೆಟ್ಟಿ, ವಿಶ್ವನಾಥ್, ಬೈರೆಡ್ಡಿ ಮತ್ತು ನಮ್ಮ ಊರಿನ ಯುವಕರು, ಬಂಡಾರಳ್ಳಿ ಮತ್ತು ಎರಡು ಪಂಚಾಯತ್ ಯುವಕರು ಸೇರಿ ಇದು ಮಾಡಿದಾಗ ನನಗೆಲ್ಲೋ ಒಂದು ಕಡೆ ಅಳುಕಿತ್ತು. ನಿನ್ನೆ ಸಹ ನಾನು ಒಂದು ಸಾರಿ ನಮ್ಮ ಹುಡುಗರ ಮೇಲೆ ಭಾಳ ರೇಗಾಟ ಕೂಡ ಮಾಡಿದೆ. ನಾನು ಅದಕ್ಕೆ ಮೊದಲಿಂದ ಯಾಕೆ ಅಂತಂದರೆ ಕ್ರೀಡೆ ಅಂತಕ್ಕಂಥದ್ದನ್ನು ಕ್ರೀಡೆಯಾಗೆ ತಗೋ, ಸ್ಪೋರ್ಟಿವ್ ಅಂತ. ಯಾರೇ ಸೋಲಿ ಯಾರೇ ಗೆಲ್ಲಿ, ಒಂದೊಂದು ಏನು ನಾವು ಒಂದು ಇವತ್ತು ನೋಡಿ ಇಲ್ಲಿಂದ ಒಂದು ಫೋನ್ ಬಂದರೆ ನಮ್ಗೆ ಹಿಂಗೆ ಹೊಡ್ಕೊಳ್ತಾರೆ, ಹೆಂಗೆ ಗಲಾಟೆ ಮಾಡಿಕೊಂಡ್ರೆ ಏನು ಅಂತ. ಇವಾಗ ಅನಿಸ್ತದೆ ಹೋಬಳಿ ಮಟ್ಟದ ಬೇಕಾದ್ರೆ ಇಲ್ಲಿ ನಡೆಸೋಣ ಅನ್ನೋಷ್ಟು ಒಂದು ಸೌಹಾರ್ದತೆಯನ್ನು ಇವತ್ತು ನೀವು ನಡೆಸ್ಕೊಟ್ಟಿದ್ದೀವಿ. ಇದನ್ನು ಕಾಪಾಡ್ಕೊಂಬಂದರೆ ನಾವು ಏನು ಬೇಕಾದ್ರೂ ಸಹಕಾರ ಕೊಡೋದು ನಮ್ಗೆ ಇದಾಗುತ್ತೆ. ನಾವು ಸಹಕಾರ ಕೊಟ್ಟು ಜಗಳ ಮಾಡಿಕೊಂಡು ಒಬ್ರಿಗೊಬ್ರು ಹೊಡೆದಾಟಲು ಆಡ್ಕೊಂಡು ಮನೆಗಳಿಗೆ ಹೋದರೆ ಏನಾಗ್ತದೆ? ಅದರಿಂದ ಇವತ್ತು ಏನು ಒಂದು ಇಲ್ಲಿ ನಾವು ಕ್ರಿಕೆಟ್ ಟೂರ್ನಮೆಂಟ್ ನೀವು ಹುಡುಗರೆಲ್ಲ ಸೇರ್ಕೊಂಡು ಮಾಡಿದಿರಿ, ಅದಕ್ಕೆ ಏನು ಬೇಕೋ ನಾವು ಸಹಕಾರ ಕೊಟ್ಟಿದ್ದೀವಿ. ಇವತ್ತು ಏನು ಒಂದು 1991 ನಾವಿಲ್ಲಿ ಜಯಪ್ರಕಾಶ್ ನಾರಾಯಣ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿದ್ದು, ಅಲ್ಲಿಂದ ಇಲ್ಲಿವರೆಗೂ ಇವತ್ತಿನವರೆಗೂ ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತ ಫೀಸ್ ಕೂಡ ನಾವು ಕಟ್ಕೊಂಡ್ಬರ್ತಾ ಇದ್ದೀವಿ. ಮಕ್ಕಳಿಂದ ನಾವು ಕಲೆ ವಸೂಲಿ ಮಾಡ್ತಾರಲ್ಲ, ಆ ಸರ್ಕಾರಕ್ಕೆ ಒಂದು ಫೀಸ್ ಕಟ್ಟಲೇಬೇಕಾಗಿದೆ. ಒಂದು ಮಗುಗೆ ಇಷ್ಟೊಂದು ಫೀಸ್ ಕಟ್ಟಬೇಕು, ಆ ಫೀಸನ್ನು ಸಹ ನಾವು ಆಡಳಿತ ಮಾಡಲಿವ್ರು ಇವತ್ತಿನವರೆಗೂ ಕಟ್ಕೊಂಡ್ಬರ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಭಾಳಷ್ಟು ವಿದ್ಯಾರ್ಥಿಗಳು ಆ ನಮ್ಮ ಜಯಪ್ರಕಾಶ್ ನಾರಾಯಣ ಶಾಲೆಯ ಹಳೆಯ ವಿದ್ಯಾರ್ಥಿಗಳು. ಇದು ಇವತ್ತು ಈ ಶಾಲೆ ಉಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಅವತ್ತೇನು ಆಲಂಗೂರು ಸಿನ್ನಣ್ಣವರು 94 ಶಾಸಕರಾಗಿದ್ದರು, ಏನು ಇಲ್ಲಿ ನಮಗೊಂದು ಹಾಸ್ಟೆಲ್ ಮಾಡಿಕೊಟ್ರು, ಈ ಹಾಸ್ಟೆಲಿಂದ ಇವತ್ತು ಆ ಶಾಲೆ ಉಳ್ಕೊಳ್ಳೋದು ಸಾಧ್ಯ ಆಗಿದೆ. ನಾವೇನೇ ಕೊಟ್ಟರು ಕಳ್ಕೊಳ್ತೀವಿ, ವಿದ್ಯೆ ಅಂತಕ್ಕಂಥದ್ದು ಕೊಟ್ಟರೆ ಇವತ್ತು ಎಷ್ಟೋ ಜನಕ್ಕೆ ಎಷ್ಟೋ ಪ್ರತಿಭೆಗಳಾಗಿದ್ದಾರೆ. ಇವತ್ತು ಇಲ್ಲಿ ನಮ್ಮ ಶಾಲೆಯಲ್ಲಿ ಓದಿರೋದು ಡಾಕ್ಟ್ರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಪೊಲೀಸ್ ಇಲಾಖೆ ಇದ್ದಾರೆ, ಎಲ್ಲ ಇಲಾಖೆಯಲ್ಲೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ. ಕಾರಣ ಏನಂತಂದರೆ ವಿದ್ಯೆ ಅನ್ನಂತಕ್ಕಂಥದ್ದಕ್ಕೆ ಅದಷ್ಟೊಂದು ಮಹತ್ವ ಇದೆ. ಇವತ್ತು ಅವತ್ತಿಂದ ಇವತ್ತಿನವರು ನಾವು ಸತತವಾಗಿ ಸಿನಣ್ಣವ್ರು ಇನ್ನು 20 ಇದ್ದಿದ್ರೆ ಹೆಣ್ಮಕ್ಳದ್ದು ಹಾಸ್ಟೆಲ್ ಕೂಡ ನಾವು ಮಂಜೂರು ಮಾಡಿಸ್ಕೊಂಡ್ಬರ್ತಾ ಇದ್ವಿ. ದುರದೃಷ್ಟ ಆಗುತ್ತೆ, ನಮ್ಗೆ 20 ಮುಂಚೆ ಅಧಿಕಾರ ಕಳ್ಕೊಂಡ್ವಿ. ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ನಮ್ಗೆ ಅಧಿಕಾರ ಸಿಕ್ಕಿಲ್ಲ. 15 ಆಗ್ತಾಯಿದೆ ನಮ್ಗೆ ಅಧಿಕಾರ ಸಿಕ್ಕಿಲ್ಲ. ನಮಗೂ ಸಹ ರಾಜಕೀಯದಲ್ಲಿ ಜಿಗುಪ್ಸೆ ಆಗೋಗಿದೆ. ರಾಜಕೀಯ ಬೇಡ, ಮನೇಲಿ ಇರೋಣ ಅನ್ನೋ ಮಟ್ಟಿಗೆ ನಮಗಾಗಿದೆ. ಆದರೂ ಸಹ ಒಂದು ಹೋರಾಟ ಮಾಡ್ತಾಯಿದ್ವಿ. ಏನಕ್ಕಂತಂದರೆ ಏನು 15 ಬಾರಿ ನಮ್ಮ ಮಾತಿಗೆ ಗೌರವ ಕೊಟ್ಟು ಜನ ಮತ ಹಾಕಿದ್ದಾರೆ. ಕನಿಷ್ಠ ಪಕ್ಷ ಆ ಮತ ಹಾಕಿದ್ದಕ್ಕಾದ್ರೆ 3 ಹಾಕಿರೋ ಮತಕ್ಕಾದರೂ ಈ ಭಾಗದಲ್ಲಿ ಏನಾದರೂ ಒಂದು ಕೆಲಸ ಮಾಡೋಣ, ಶಾಸಕರಿದ್ದರೆ ಆ ಕೆಲಸ ಮಾಡ್ಕೋಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೆ ಅಲ್ವಾ ಸರ್. ನಮ್ಮ ನಾಯಕರಿಗೆ ಎಲ್ರಿಗೂ ಹೇಳಿದ್ದೆ ನಾನು, ಓದು ಸರಿ ಹೇಳಿದೆ, ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬೇಗನೆ ಬರಲಿ ಅಂತ ಕಾಯ್ತಾ ಇದ್ದೀವಿ, ಅದು ಮುಗಿಸ್ಕೊಂಡು ನೀವು ಸುಮ್ಮನೆ ಎದ್ಬೇಡ ಅಂತ. ಆದರೂ ಸಹ ಒಂದು ಹೋರಾಟ ಏನಿದೆ, ಏನಾದರೂ ಈ ಭಾಗದಲ್ಲಿ ಒಂದು ಕೆಲಸ ಮಾಡ್ಕೋಬೇಕು ಎಲ್ರಿಗೂ ಶಾಶ್ವತವಾಗಿ, ನನಗೂ ನಮಗೋಸ್ಕರ ಅಂತಲ್ಲ, ಸಾರ್ವಜನಿಕರಿಗೆ ಎಲ್ರಿಗೂ ಆಗ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಇಲ್ಲಿವರೆಗೂ ನಾವು ಹೋರಾಟ ಮಾಡ್ಕೊಂಬರ್ತಾ ಇದ್ದೀವಿ. ನಮ್ಗೆ ಆಲಂಗೂರು ಸಿಣ್ಣದಿದ್ದಾಗ ನಮ್ಗೆ ದುಡ್ಡು ಮಾಡಬೇಕು ಅಂತ ಅನಿಸ್ತಾ ಇರಲಿಲ್ಲ, ಬರೀ ಸರ್ವಿಸ್ ಮೈಂಡ್ ಇತ್ತು. ಅರ್ಧರಾತ್ರಿನಲ್ಲಾಗಲಿ ಏನು ಸಮಸ್ಯೆ ಅಂತಂದರೆ ನಾವು ಅಲ್ಲಿ ಹೋಗ್ತಾ ಇದ್ವಿ, ಯಾವುದೇ ಗ್ರಾಮಕ್ಕೆ ಅರ್ಧರಾತ್ರಿನಲ್ಲಿ ಫೋನ್ ಬಂದರೆ ಎದ್ದಲ್ಲಿ ಹೋಗ್ತಾ ಇದ್ವಿ. ಯಾಕಂದರೆ ಅವತ್ತು ಅದಕ್ಕೊಂದಕ್ಕೆ ಬೆಲೆ ಇದ್ದಿದ್ದು, ಇವತ್ತು ಸರ್ವಿಸ್ಗೆ ಬೆಲೆ ಇಲ್ಲದಾಗಿದೆ. ಹಣದ ಒಂದು ರಾಜಕಾರಣ ಆಗಿದೆ, ದಯವಿಟ್ಟು ಹಣ ಬರ್ತದೆ ಹೋಗ್ತದೆ, ಸರ್ವಿಸ್ ಅಂತಕ್ಕಂಥದ್ದು ಮುಖ್ಯ. ನಮಗೆ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯ ಸಿಗಬೇಕಾಗಿದೆ. ಅದರಿಂದ ಇವತ್ತು ನಾವು ಈ ಒಂದು ಹೋರಾಟ ಏನು ಮಾಡ್ಕೊಂಬರ್ತಾ ಇದ್ವಿ, ಮುಂದಿನ ಬಾರಿ ಆದ್ರೂ ಆ ಒಂದು ಶಾಸಕರನ್ನು ನಾವು ತೊಗೊಂಡ್ರೆ ಈ ಕುಮಾರಣ್ಣ ಅವ್ರು ಹೇಳ್ತಾ ಇದ್ದಾರೆ 123 ಸ್ಥಾನ ಕೊಡಿ, ಏನು ಈ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿದೆ ಎಲ್ಲವನ್ನೂ ಪೂರ್ಣ ಮಾಡ್ತೀನಿ, ಅದೇನನ್ನು ಆಗಿಲ್ಲ ಅಂದ ದಿವಸ ಈ ಪಕ್ಷನ ವಿಸರ್ಜನೆ ಮಾಡ್ತೀನಿ ಅಂತೇಳಿ ಒಂದು ಅವರು ಪಣ ತೊಟ್ಟಿದ್ದಾರೆ. ಕಾರಣ ಏನಂತಂದರೆ ಇವತ್ತು ನೀವೆಲ್ಲರೂ ನೋಡಿದ್ವಿ, ಯಾರೇ ಅಧಿಕಾರಕ್ಕೆ ಬಂದ್ರೂ ನಮಗೇನು ಕೊಟ್ಟಿಲ್ಲ. ಕುಮಾರಣ್ಣವರ ಒಂದು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಈ ತಾಲೂಕಿಗೆ ಬರೀ ಒಂದೇ ಒಂದು ಫೋನು, ನಿಮ್ಗೆ ಯಾರು ಗೊತ್ತಿದೆಯಲ್ಲೋ ನಾವು ಆಲಂಗೂರು ಸಿನ್ನನ ಜೊತೆಯಲ್ಲಿ ಹತ್ತಿರದಲ್ಲಿ ಇದ್ದಿದ್ದರಿಂದ ಅವರು ತೋಟದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಅವತ್ತೇ ತಿರುಪ್ತಿಗೆ ಹೋದರು. ತೋಟ ಸ್ವತ್ತು ತಿರುಪ್ತಿನಲ್ಲಿ ಮುಗಿಸ್ಕೊಂಡು ಬೆಟ್ಟ ಇಳಿತಾ ಇದ್ವಿ. ರೇವಣ್ಣವ್ರ ಪಿ ಎ ಫೋನ್ ಮಾಡಿದ್ರು, ನಿಮ್ಗೆ ಏನೇನು ಬೇಕು, ನಿಮ್ಮ ತಾಲೂಕಿಗೆ ಯಾವುದಿದೆ ಅದು ಪಟ್ಟಿ ಕೊಡಿ ಅಂತೇಳ್ಬಿಟ್ಟು ಕೇಳಿದ್ದಾರೆ ಸಾಹೇಬರು ಅಂತೇಳಿ ನಾನೇ ಫೋನ್ ರಿಸೀವ್ ಮಾಡಿ ಸಿನಣ್ಣ ಕೊಯ್ಕೊಂಡು ಬೆಟ್ಟ ಇಳಿಯೋಗ ಪ್ರಾರಂಭ ಆಗಿದ್ದು ಕೆಳಗಡೆ ಬರೋಷ್ಟೊತ್ತಿಗೆ ಎಲ್ಲ ಹೇಳಿದ್ರು. ಆ ಒಂದೇ ಆದೆ ಅವ್ರೇನು ಫೋನಲ್ಲಿ ಕೊಟ್ಟಿದ್ದು ಒಂದೇ ಒಂದು ಇದರಲ್ಲಿ ಇವತ್ತೇನು ಪಾಲಿಟೆಕ್ನಿಕ್ ಬಿಲ್ಡಿಂಗ್ ಆಗಿದೆ ಕಾದ್ರೆ ಸರ್ಕಲ್ಲು, 12 ಹೈಸ್ಕೂಲ್ಗೆ ಬಿಲ್ಡಿಂಗು, 5 ಜೂನಿಯರ್ ಕಾಲೇಜ್ಗೂ ಬಿಲ್ಡಿಂಗು, ಪಾಲಿಟೆಕ್ನಿಕ್ ಬಿಲ್ಡಿಂಗು, ಇಷ್ಟು ಒಂದೇ ದಿವಸ ಒಂದೇ ಆದೇಶದಲ್ಲೆಲ್ಲ ಬಂದಿದೆ.
ಮುರಾರ್ಜಿ ದೇಸಾಯಿ ಶಾಲೆಗಳು ಎಷ್ಟು ಆಗಿದೆ ಅದು ಲೆಕ್ಕನೇ ಇಲ್ಲ, ಎಲ್ಲ ಆಗಿದ್ದಾವೆ ನಮ್ಮ ತಾಲೂಕಲ್ಲಿ ಸುಮಾರು ಆಗಿದ್ದಾವೆ. ನಮಗೆ ಆ ಒಂದು ರೀತಿ ಇವತ್ತು ನಿಮ್ಮೆಲ್ರಿಗೂ ಗೊತ್ತಿತ್ತು, ಮಳೆ ಬಂದರೆ ಹನುಮನಹಳ್ಳಿ ಮತ್ತು ನಲ್ಲೂರು ಎರಡೂ ಕಡೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಹನುಮನಹಳ್ಳಿನಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆಗೆ ಅಂತೇಳಿ ಸಿನಣ್ಣ ಬರಬೇಕಾದ್ರೆ ದೊಡ್ಡಗಿರ್ಕಿ ಮೇಲೆ ಬಂದರು, ಅವತ್ತೇನು ಮಳೆ ಆಗಿ ಬರೋಕ್ಕಾಗ್ದು ದೊಡ್ಡಗಿರ್ಕಿ ಮೇಲೆ ಬಂದರು. ಅವತ್ತೇ ಎರಡೂ ಕಡೆ ಒಂದು ಬ್ರಿಡ್ಜ್ಗೆ ಅವರು ನಾನು ಮಾಡಿಸ್ತೀನಿ ಅಂತೇಳ್ಬಿಟ್ಟು ಕೆ ಆರ್ ಡಿ ಸಿಲಿಂದ ಮಂಜೂರು ಮಾಡಿಸಿದ್ರು. ಯಾಕಂದರೆ ಇದೆಲ್ಲ ಗೊತ್ತಾಗೋದಿಲ್ಲ ನಿಮ್ಗೆ ಏನೇನು ಆಗಿದೆ ಅನ್ನೋದು ಗೊತ್ತಾಗ. ಕೆ ಆರ್ ಡಿ ಸಿಲಿಂದ ಮಂಜೂರು ಮಾಡೋದು, ಕೆ ಆರ್ ಡಿ ಸಿಲ್ಗೆ ನಾವು ಎಸ್ಟಿಮೇಟ್ ಸ್ಯಾಂಕ್ಷನ್ಗೆ ತೊಗೊಂಡು ನಾನು ಭೀಮಾಪುರ ಸೀನಣ್ಣ ಹೋದರೆ ಅವ್ರು ನಮ್ಮ ನಿಮ್ಗೆ ಮಕ್ಕ ಮಗ ನೋಡ್ತಾರೆ, ಸೀನಣ್ಣ ನೋಡ್ತಾರೆ, ಹಿಂಗೆ ನೀವು ಪಂಚೆ ಕಟ್ಕೊಂಡಿದ್ದಾರೆ ಇವ್ರಿ ಯಾಕೆ ಸರ್ ಹಿಂಗೆ ನೋಡ್ತಾರೆ. ಅಲ್ಲ ರೀ, 25 ಲಕ್ಷಕ್ಕೆ ಯಾರು ರೀ ಸ್ಯಾಂಕ್ಷನ್ ಕೊಟ್ಟವರು, ಯಾರು ಇದು ಏನು ರೀ ನಿಮ್ಮ ಇನ್ಫ್ಲೂಯೆನ್ಸು? ನಮ್ಮ ಕೆ ಆರ್ ಡಿ ಸಿಲ್ ಅಂದರೆ ಕರ್ನಾಟಕ ರೋಡ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಕೋಟಿಗಳು, 5 ಕೋಟಿ, 10 ಕೋಟಿ, 20 ಕೋಟಿ, 30 ಕೋಟಿ, 100 ಕೋಟಿ, ಈ ಥರ ಕೋಟಿಗಳು ಎಷ್ಟನ್ನ ಬರಲಿ ಮಂಜೂರು ಕೊಡ್ತಾರೆ. 25 ಲಕ್ಷಕ್ಕೆ ಸ್ಯಾಂಕ್ಷನ್ ಕೊಟ್ಟಿರ್ತಕ್ಕಂಥ ಇದೇ ಫಸ್ಟ್ ನಾವು ನೋಡ್ತಾ ಇರೋದು. ಹೆಂಗೆ ಏನು ನಿಮ್ಮದು ಇದು ರೆಕಮೆಂಡು ಅಂತ. ನಮ್ಮದೇನಿಲ್ಲ ಸರ್, ನಮ್ಮ ಸಾಹೇಬ್ರು ಏನು ಲೆಟ್ರ್ ಹೋದ್ರು ರೇವಣ್ಣವ್ರು ಅದು ಪಾಸ್ ಮಾಡಿ ಕಳಿಸ್ತಾರೆ, ಅದಕ್ಕೆ ಆಗಿರೋದು ಅಂತೇಳಿ. ಅಂಥ ಒಂದು ಆಡಳಿತ ಬೇಕು ಅಂತಂದರೆ ಮುಂದಿನ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಕುಮಾರಣ್ಣವ್ರು ಆಗಬೇಕಂತಂದರೆ ನಮ್ಮ ಮುಳಬಾಗಲಿಂದ ಸಮೃದ್ಧಿ ಮಂಜುನಾಥನ ಗೆಲ್ಲಿಸಿದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಇಲ್ಲಾಂತಂದರೆ ಯಾವುದೇ ಕಾರಣಕ್ಕೂ ನೀವು ಇತಿಹಾಸ ತೊಗೊಂಬಿಡಿ. ನೀವು ಮುಳಬಾಗಲು ಶಾಸಕರಿಲ್ಲದೆ ನಮ್ಮ ಪಕ್ಷ ಇವತ್ತು ಅಧಿಕಾರ ನಡೆಸಿಲ್ಲ, ಇತಿಹಾಸದಲ್ಲಿ ಇಲ್ಲ. ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿತ್ತಂದರೆ ನಮಗೇನು ಸೌಲಭ್ಯ ಸಿಗೋದಿಲ್ಲ. ಹೋದ ಸಾರಿ ಅವರು ಏನು ಚುನಾವಣಾದಲ್ಲಿ ಏನು ಭಾಷಣ ಮಾಡಿದ್ರು, ಪೂರ್ತಿ ರೈತರ ಸಾಲ ಪೂರ್ಣ ಮನ್ನಾ ಮಾಡ್ತೀನಂದರು, ಆಗಲಿಲ್ಲ. ಆದರೆ ಎಲ್ಲರೂ ಕೇಳೋರೆ ಸಾಲ ಮನ್ನಾ ಮಾಡಲಿಲ್ಲ, ಸಾಲ ಮನ್ನಲ್ಲ. ಓಟ್ ಹಾಕೋದಕ್ಕೆ ಬೇರೆಯವ್ರು ಬೇಕು, ಸಾಲ ಮನ್ನಾ ಮಾಡೋದು ಕುಮಾರಣ್ಣ ಬೇಕು. ಆದರೂ ಸಹ ಅವ್ರು ರೈತರ ಪರವಾಗಿ ಯೋಚನೆ ಮಾಡಿ 1 ಲಕ್ಷ ರೂಪಾಯಿ ಸಹಕಾರಿ ಸಾಲ, ಏನು ನ್ಯಾಷನಲೈಸ್ ಬ್ಯಾಂಕಲ್ಲಿ ಎಲ್ಲೆಲ್ಲಿ ಸುಸ್ತಿದಾರಿತ್ತು ಎಲ್ಲ ಸಾಲ, ಸುಮಾರು ಜನಕ್ಕೆ ಇಲ್ಲಿ ವೇದಿಕೆ ನಿಲ್ಲಿರ್ತಕ್ಕಂಥವ್ರು ಸುಮಾರು ಜನ ರೈತರ ಸಾಲ ಮನ್ನಾಗಿದೆ. ಈ ಥರ ಎಲ್ಲ ರೈತ ಉಳಿದ್ರೇ ಈ ದೇಶ ಉಳಿತಕ್ಕಂಥದ್ದು. ಅದು ಏನಾದರೂ ಉಳಿಬೇಕಂತಂದರೆ ನಾಳೆ ನಾವು ಸಮೃದ್ಧಿ ಮಂಜನ್ನು ಉಳಿಸ್ಕೊಟ್ರೆ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಗೊತ್ತೇನು ನೀವೆಲ್ಲ